ಮಂಗಳೂರಿನ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ವತಿಯಿಂದ ರಾಷ್ಟ್ರೀಯ ಮಟ್ಟದ ತಂತ್ರಜ್ಞಾನ ಫೆಸ್ಟ್ ಥಿಯರಾ 2019 ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎರಡು ದಿನಗಳ ಕಾಲ ನಡೆಯಲಿರುವ ಫೆಸ್ಟ್ನಲ್ಲಿ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಳ್ಳುತ್ತಾ ಇದ್ದಾರೆ ನಗರದ ಬೊಮ್ಮಂಜೂರಿನ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಎರಡು ದಿನಗಳ ಕಾಲ ರಾಷ್ಟ್ರೀಯ ಮಟ್ಟದ ತಂತ್ರಜ್ಞಾನ ಫೆಸ್ಟ್ ಥಿಯರಾ ಎಂಬ ಕಾರ್ಯಕ್ರಮಕ್ಕೆ ಚಾಲನೆ ದೊರಕಿತು कार्यक्रम बेंगलूरिन डीओआई फाउंडेशन ना सीईओ जगदीश शेखर नायक उद्घाटिसिदरु ಬಳಿಕ ಮಾತನಾಡಿದ ಅವರು ಅತ್ಯುತ್ತಮ ಶಿಕ್ಷಣ ಸಂಸ್ಥೆ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ ಪ್ರತಿಯೊಬ್ಬರಿಗೂ ಉತ್ತಮ ಉದ್ಯೋಗವಿದ್ದು ಉತ್ತಮ ಸಂಬಳ ಪಡೆದುಕೊಳ್ಳಬೇಕೆಂಬ ಆಕಾಂಕ್ಷೆ ಇರುತ್ತೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ವಿದ್ಯಾರ್ಥಿಗಳು ನಿರ್ಮಾಣ ಮಾಡಿಕೊಳ್ಳಬೇಕು ಎಂದು ಹೇಳಿದರು is a fantastic platform for all of you to showcase your technology innovation which will help society and also will help the nation. Now some of the data facts I will give. Any idea which is the country which has got highest employability trained manpower? ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ನಿರ್ದೇಶಕರಾದ ರೆವರೆಂಡ್ ಫಾದರ್ ವಿಲ್ಫ್ರೆಡ್ ಪ್ರಕಾಶ್ ಡಿಸೋಸಾ ಅವರು ವಹಿಸಿದ್ರು ಬಳಿಕ ಮಾತನಾಡಿದ ಅವರು ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಲು ಸೂಕ್ತ ವೇದಿಕೆಯಾಗಿದೆ ಎಂದು ಹೇಳಿದ್ರು skills and abilities. This is a place where students take up challenges and put their creative mind to work. This year, the organizing committee has ensured that most of the events and competitions are aligned towards achieving the same. I would like to quote some of the tips given by late Dr. A.P.J. Abdul Kalam, the former president of the Missile Man of India, when a 10th standard girl asked him to give tips for the upcoming generation to a successful life. He gave four mantras, which I feel are suitable for this occasion. ಈ ವೇಳೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಯೋಡಿಸೋಸಾ ಸಂಸ್ಥೆಯ ಸಹಾಯಕ ನಿರ್ದೇಶಕ ರೆವರೆಂಡ್ ಫಾದರ್ ರೋಹಿತ್ ಟಿಕೋಸ್ತಾ ಕಾಲೇಜಿನ ಚೀಫ್ ಆರ್ಎನ್ಡಿ ಡಾ ಜೋಸೆಫ್ ಗೊನ್ಸಾಲಿಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸುಮಾರು 30ಕ್ಕೂ ಅಧಿಕ ಕಾಲೇಜಿನ 1200 ವಿದ್ಯಾರ್ಥಿಗಳು ಈ ಫೆಸ್ಟ್ನಲ್ಲಿ ಭಾಗವಹಿಸಿದ್ದಾರೆ 35ಕ್ಕೂ ಅಧಿಕ ಸ್ಪರ್ಧೆಗಳು ನಡೆಯಲಿವೆ ನಾಗೇಶ್ ಕಾಬೂರು ವಿಪೋ ನ್ಯೂಸ್ 10.7 ಮಂಗಳೂರು